ಆತ್ಮೀಯ ಎಲ್ಲ ದೃಶ್ಯ ಮಾಧ್ಯಮ ಹಾಗೂ ಮುದ್ರಣ ಮಾಧ್ಯಮದ ಮಿತ್ರರಿಗೆ ಸ್ವಾಗತವನ್ನ ಕೋರ್ತಾ ಇವತ್ತಿನ ಪತ್ರಿಕಾಗೋಷ್ಠಿ ಉದ್ದೇಶಿಸಿ ನಮ್ಮ ಆಗಮಿಸಿರ್ತಕ್ಕಂಥ ನಮ್ಮ ಜಿ ವಿ ಕೃಷ್ಣ ಪ್ರಸಾದ್ ಅವರು ನಮ್ಮ ಜೊತೆ ಇದ್ದಾರೆ. ನಮ್ಮ ಕೊರವ ಸಮುದಾಯದ ಗೌರವಾಧ್ಯಕ್ಷರಾಗಿದ್ದಾರೆ. ಅದೇ ರೀತಿ ನಮ್ಮ ಅಮಿತ್ ರಾಜು ಏನು ಇವ ನಮ್ಮ ಎನ್ ಜಿ ಫಿಲ್ಮ್ ಫ್ಯಾಕ್ಟ್ರಿ ಯೂಟ್ಯೂಬ್ ಚಾನೆಲ್ ನ ಒಂದು ಡೈರೆಕ್ಟರ್ ಆಗಿದ್ದಾರೆ ಅಮಿತ್ ರಾಜು ಇದ್ದಾರೆ. ಪ್ರೊಡ್ಯೂಸರ್ ಗಗನ್ ಅವರು ಇದ್ದಾರೆ. ಆರ್ಟಿಸ್ಟ್ ಅಂಜನಾ ಅವರು ಇದ್ದಾರೆ. ಅದೇ ರೀತಿ ಮತ್ತೊಬ್ಬ ಆರ್ಟಿಸ್ಟ್ ಗೌರವ್ ಅವರು ಮತ್ತು ಸಿದ್ದು ಮಂಡ್ಯದವರು ಸಹ ನಮ್ಮ ಜೊತೆ ಇದ್ದಾರೆ. ಜೊತೆಯಲ್ಲಿ ನಾನು ಆನಂದ್ ಕುಮಾರ್ ಏಕಲವ್ಯ ಅಂತೇಳಿ ಅಖಿಲ ಕರ್ನಾಟಕ ಕುಡುವ ಮಹಾಸಂಘದ ರಾಜ್ಯ ಪ್ರಧಾನ ಕಾರ್ಯದರ್ಶಿ. ನಮ್ಮ ಜೊತೆಯಲ್ಲಿ ವೆಂಕಟೇಶ್ ಹಾಗೂ ಹರೀಶ್ವರ್ ಸಹ ಇದ್ದಾರೆ. ಏನಿವತ್ತು ಈ ಒಂದು ಪತ್ರಿಕಾಗೋಷ್ಠಿಯ ಉದ್ದೇಶ ಏನಪ್ಪ ಅಂತಂದ್ರೆ, ಕೊರಮ ಸಮುದಾಯ ಕರ್ನಾಟಕ ರಾಜ್ಯದಲ್ಲಿ ಪರಿಶಿಷ್ಟ ಜಾತಿ ಪಟ್ಟಿಗಿರ್ತಕ್ಕಂತ ಕ್ರಮ ಸಂಖ್ಯೆ 53-54 ಏನಿದೆ, ಈ ಪರಿಶಿಷ್ಟ ಜಾತಿ, ಈ ಜಾತಿ ಹೆಸರು ಕೊರ್ಮ. ಈ ಕೊರ್ಮ ಅನ್ನೋ ಪದವನ್ನ ಬೈಗುಳವಾಗಿ ಬಳಕೆ ಮಾಡಿ ಈ ಒಂದು ಚಾನೆಲ್ ನಲ್ಲಿ ಏನಿವತ್ತು ಬ್ರಾಂಡೆಡ್ ಭಾಗ್ಯಮ್ಮ ಅಂತಕ್ಕಂಥ ಒಂದು ಕಿರುಚಿತ್ರ ಏನಿದೆ, ಇದರ ಕ್ಲೈಮ್ಯಾಕ್ಸ್ ನಲ್ಲಿ ಬರ್ತಕ್ಕಂಥ ಸನ್ನಿವೇಶದಲ್ಲಿ ಕೊರಮ ಒಂದು ಕಳ್ಳತನ ಒಂದು ಸಂಭಾವನೆ ಬರಬೇಕಾದ್ರೆ ಆ ತಾಯಿ ತಾಯಿ ಮಗನಿಗೆ ಆ ಕೊರಮ ಅನ್ನೋ ರೀತಿ ಬೈಗುಳವಾಗಿ ಬಳಕೆ ಮಾಡತಕ್ಕಂಥದ್ದು ಬಹಳ ಅಂತ ದುಃಖಕರ ವಿಷಾದಕರ ಸಂಗತಿ. ಈ ನಿಟ್ಟಿನಲ್ಲಿ ಇವತ್ತೇನು ಈ ಒಂದು ತಂಡ ಇದೆ, ಈ ತಂಡದ ವಿರುದ್ಧವಾಗಿ ನಮ್ಮ ಸಂಘದ ವತಿಯಿಂದ ರಾಜ್ಯಾದ್ಯಂತ ದೊಡ್ಡ ಒಂದು ಪ್ರತಿಭಟನೆಯನ್ನು ಮಾಡಬೇಕು ಅಂತ ಹಮ್ಮಿಕೊಂಡಿದ್ದ ಪ್ರಯುಕ್ತ ಅವರನ್ನ ಸಂಪರ್ಕ ಮಾಡುವಾಗ ಅವರು ಇದ್ರ ಬಗ್ಗೆ ಅರಿವಿಲ್ಲ ಅಂತ ಹೇಳು. ಕಾರಣ ಈ ಒಂದು ಸಮುದಾಯ ಅವರ ಹಿನ್ನೆಲೆ ಮತ್ತು ಅವ್ರ ಇತಿಹಾಸ ಇದ್ರ ಬಗ್ಗೆ ಅವ್ರು ಅರಿವಿಲ್ಲ ಅಂತಕ್ಕಂಥ ಮಾತನ್ನು ಹೇಳಿದ್ದ. ಇದು ಕೇವಲ ಒಬ್ಬರಿಗೆ ಇಬ್ಬರಿಗೆ ಸಮಾಧಾನ ಹೇಳತಕ್ಕಂಥ ಕೆಲಸ ಆಗಬಾರ್ದು. ಈ ಒಂದು ಪತ್ರಿಕಾಗೋಷ್ಠಿ ನಡೆಸೋ ಮೂಲಕ ಇಡೀ ರಾಜ್ಯಾದ್ಯಂತ ಈ ಒಂದು ಸಮುದಾಯಕ್ಕೆ ಏನು ಇವತ್ತು ಇವರು ಮಾಡತಕ್ಕಂಥ ಅರಿವಿಲ್ಲದೆ ಮಾಡಿರ್ತಕ್ಕಂಥ ಈ ಒಂದು ಅಚಾತುರ್ಯದಿಂದ ಇಡೀ ರಾಜ್ಯಾದ್ಯಂತ ಇವತ್ತು ನಮ್ಮ ಒಂದು ಮಕ್ಕಳಿರ್ಬೋದು, ಶಾಲೆಗೆ ಬರ್ತಕ್ಕಂಥ ಮಕ್ಕಳಿರ್ಬೋದು, ವಯಸ್ಕರಿರ್ಬೋದು, ಪ್ರತಿಯೊಬ್ಬರಿಗೂ ಸಹ ಈ ಒಂದು ಮುಜುಗರ ತರತಕ್ಕಂಥ ಒಂದು ಸಂಘ ದೃಷ್ಟಿಯಾಗಿದೆ. ಇದಕ್ಕೆ ಪೂರಕವಾಗಿ ಅವರು ಕ್ಷಮಾಚರಣೆಯನ್ನ ಮಾಡಿದ್ದಾರೆ. ಆದರೆ ಒಂದು ಪತ್ರಿಕಾಗೋಷ್ಠಿ ಮಾಡೋ ಮೂಲಕ ಇಡೀ ರಾಜ್ಯಕ್ಕೆ ಈ ಒಂದು ಸಂದೇಶ ರವಾನೆ ಮಾಡಬೇಕು ಅಂತ ಅವರು ಕೇಳಿಕೊಂಡಾಗ ಅವರು ಸಹ ಅವ್ರ ತಪ್ಪನ್ನ ತಿಳಿದುಕೊಂಡು ಮುಂದಿನ ದಿನಗಳಿಗೆ ಆಗೋದಿಲ್ಲ ಅಂತ ಭರವಸೆ ಕೊಟ್ಟಿದ್ದಾರೆ. ಅದರಿಂದ ಈ ಒಂದು ಪತ್ರಿಕಾ ಉದ್ದೇಶಿಸಿ ಅವರು ಈ ಒಂದು ಯಾರು ನಮ್ಮ ಅಮಿತ್ ರಾಜ್ ನಿರ್ದೇಶಕರಿದ್ದಾರೆ ಅವ್ರು ತಮ್ಮ ಅಭಿಪ್ರಾಯ ತಿಳಿಸ್ತಾರೆ.